ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ದಾಸನಪುರ ಹೋಬಳಿಯ ಮಾದನಾಯಕನಹಳ್ಳಿ ಗ್ರಾಮದ ಬಿಜೆಪಿ ಕಚೇರಿಯಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ರವರ ಹುಟ್ಟು ಹಬ್ಬದ ಪ್ರಯುಕ್ತ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಟಿಟಿಡಿ ಆಡಳಿತ ಮಂಡಳಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರ ಮಾರ್ಗದರ್ಶನದಲ್ಲಿ ಮತ್ತು ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್ಬಿ ಹನುಮಯ್ಯ ರವರ ಮುಖಂಡತ್ವದಲ್ಲಿ ಆರೋಗ್ಯ ಶಿಬಿರವನ್ನು ವಿಶ್ವವಾಣಿ ಫೌಂಡೇಶನ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು ಪಾಲ್ಗೊಂಡು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಸೇವಾ ಸಪ್ತಾಹವಾಗಿ ಆಚರಿಸಲಾಗುತ್ತಿದ್ದು ಅಕ್ಟೋಬರ್ 2 ರವರೆಗೂ ಸೇವಾ ಸಪ್ತಾಹ ನಡೆಯಲಿದೆ. ರಕ್ತದಾನ ಶಿಬಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಔಷಧ ವಿತರಣೆ, ಉಚಿತ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಉದ್ದುಂದಯ್ಯ, ಶ್ರೀ ರಮೇಶ್ ಹುಸ್ಕೂರ್, ಶ್ರೀ ಚಂದ್ರಶೇಖರ್ ಗೋಪಾಲ್ಪುರ, ಶ್ರೀ ಕುಮಾರ್ ಕಚೋಹಳ್ಳಿ, ಶ್ರೀ ಉಮೇಶ್, ಶ್ರೀ ಜಿಎಸ್ ಕುಮಾರ್, ಮಾಧ್ಯಮ ಸಂಚಾಲಕ ಅವಿನಾಶ್ ಗಣೇಶ್ ಹಾಗೂ ಬಿಜೆಪಿ ಮುಖಂಡರು, ಮಹಿಳೆಯರು, ಯುವಕರು, ಕಾರ್ಯಕರ್ತರು, ಸ್ಥಳೀಯ ನಾಗರಿಕರು, ಅಭಿಮಾನಿಗಳು ಭಾಗವಹಿಸಿದರು. ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೂ ಸೇವಾ ಸಪ್ತಾಹ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ 15 ದಿನಗಳ ಕಾಲ ಹಲವಾರು ಸೇವಾ ಚಟುವಟಿಕೆಗಳು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರುತ್ತದೆ. ಅದರಲ್ಲಿ ಒಂದಾದಂಥ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ಈ ಹೋಬಳಿನಲ್ಲಿ ಆಯೋಜಿಸಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಎಲ್ಲ ಸೇರಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಭಾಳ ಸಕ್ಸಸ್ಸಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇದು ಸುಮಾರು 15 ದಿನಗಳ ಕಾಲ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮನ ಮಾಡಿದ್ದೀವಿ. ಇವತ್ತು ವಿಶೇಷವಾಗಿ ಏನು ದೆಹಲಿಯಲ್ಲಿ ಈ ದೇಶದ ವೀರ ಯೋಧರ ಸ್ಮರಣಾರ್ಥಕವಾಗಿ ಒಂದು ಪಾರ್ಕನ್ನು ಮಾಡ್ತಾಯಿದ್ದಾರೆ. ಆ ಪಾರ್ಕಿಗೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಪುಣ್ಯಕ್ಷೇತ್ರಗಳಾದಂಥ ದೇವಸ್ಥಾನಗಳ ಮುಂಭಾಗದಲ್ಲಿ ಒಂದು ಇಡೀ ಮಣ್ಣನ್ನು ತಗೊಂಬಂದು ಇಡೀ ಕ್ಷೇತ್ರದಾದ್ಯಂತ ಸಂಗ್ರಹಿಸಿ ಅದನ್ನು ಡೆಲ್ಲಿಗೆ ಏನು ಸ್ಮಾರಕಕ್ಕೆ ಕಳಿಸ್ಬೇಕಾಗಿದೆ ಅದನ್ನು ಕಳಿಸೋಂಥ ಕಾರ್ಯಕ್ರಮನೂ ಇವತ್ತು ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಅವರವರ ಹಳ್ಳಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳು ಆಶ್ರಮಗಳಿಂದ ಒಂದು ಮುಷ್ಟಿ ಮಣ್ಣನ್ನು ತಂದು ಇವತ್ತು ಕೊಡುವಂಥ ಕಾರ್ಯಕ್ರಮ ಆಗಿದೆ. ಅದನ್ನು ನಾವು ಸ್ಟೇಟ್ ಆಫೀಸಿಂದ ಇಲ್ಲಿ ಕಳಿಸ್ತಾರೆ. ನಾಳೆಯಿಂದ ಏನು ನನ್ನ ಕ್ಷೇತ್ರದಲ್ಲಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿದ್ದಾವೆ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಹಣ್ಣನ್ನು ಕೊಡುವಂಥದ್ದು, ಬೆಡ್ಶೀಟನ್ನು ಕೊಡುವಂಥದ್ದು, ಫಲಹಾರಗಳು ಹಲವಾರು ರೀತಿಯಲ್ಲಿ ನಮ್ಮ ಸೇವಾ ಚಟುವಟಿಕೆಯನ್ನು ನಮ್ಮ ಈ ಭಾಗದ ಮುಖಂಡರುಗಳು ಅಲ್ಲಲ್ಲೇ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ. ನರೇಂದ್ರ ಮೋದಿ ಅವರಿಗೆ ಒಂದಷ್ಟು ಆಯುಷನ್ನು ಕೊಟ್ಟು ಈ ದೇಶದ 140 ಕೋಟಿಯ ಜನಸಂಖ್ಯೆಗೂ ಒಳ್ಳೊಳ್ಳೆ ಕಲ್ಯಾಣ ಯೋಜನೆಗಳನ್ನು ರೂಪಿಸಲಿ ಅವ್ರಿಗೆ ಇನ್ನೂ ಭಗವಂತ ಒಂದಿಷ್ಟು ರಕ್ಷೆ ಕೊಡಲಿ ಅಂತ ಹೇಳಿ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅವರು ಹುಟ್ಟುಹಬ್ಬವನ್ನು 15 ದಿನಗಳ ಕಾಲ ಸೇವಾ ಚಟುವಟಿಕೆ ಮುಖಾಂತರ ಮಾಡ್ತಾಯಿದ್ದೀವಿ. ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಇದಕ್ಕಿಂತ ಮೊದಲು 10 ಗಂಟೆಗೆ ಈ ಹಳ್ಳಿಯಿಂದ ಒಂದೊಂದು ಗ್ರಾಮದಿಂದನೂ ಒಂದೊಂದು ಮುಷ್ಟಿ ಮಣ್ಣನ್ನು ತಂದು ಒಂದು ಕಡೆ ಸಂಗ್ರಹ ಮಾಡೋವಂಥದ್ದು ಇವತ್ತು ಆಗಿದೆ. ಅದನ್ನು ನಾವು ಕ್ಷೇತ್ರಕ್ಕೆ ಇದಕ್ಕೆ ಡೆಲ್ಲಿಗೆ ಕಳಿಸ್ಕೊಡೋವಂಥ ಕೆಲಸನೂ ಆಗ್ತದೆ. ನಾಳೆಯಿಂದ ಹಣ್ಣನ್ನು ಮತ್ತು ಬೆಡ್ಶೀಟು ಕೊಡೋವಂಥದ್ದು ಈ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಆ ಸೇವಾ ಚಟುವಟಿಕೆ ನಿರಂತರವಾಗಿ 2ನೇ ತಾರೀಕಿನವರೆಗೂ ಇರುತ್ತೆ.